ಏನಪ್ಪ ನಿನಗೆ ಈಗಾಯ್ತಾ 5 ನಿಮಿಷ ಎಲ್ಲಲ್ಲಿ ಯಾಕೆ ಹೋಗಿದ್ದೆ ಯಾಕೆ ಇಷ್ಟು ಲೇಟು ಸರ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತಲ್ಲ ತುಂಬ ಟ್ರಾಫಿಕ್ ಇತ್ತು ಸರ್ ಅದ್ಬಿಡಿ ಮಕ್ಕಳು ಯಾರು ಬಂದಿದ್ದೀರಾ ಯಾರು ಬಂದಿಲ್ಲ ಮತ್ತೆ ಯಾಕೆ ಸರ್ ಟೆನ್ಷನ್ ಮಾಡ್ಕೊಂಡಿದ್ದೀರಾ ನಾನು ಇಲ್ಲಿಗೆ ಒಬ್ಬನೇ ಬಂದು ನನಗೆ ನಾನೇ ಸ್ವಿಮ್ಮಿಂಗ್ ಕಲಿಸ್ಕೊಂಡ್ಲ ಯಾರು ಬರಲಿ ಬಿಡಲಿ ನೀನು ಬರ್ಬೇಕು ತಾನೇ ಈಗ ಬಂದಿದ್ದೀನಲ್ಲ ಹೋಗ್ಲಿ ಈಗ ಯಾರಾದರೂ ಬರೋ ಚಾನ್ಸ್ ಇದೆಯಾ ಅದು ನಾನು ಹೇಗೋ ಹೇಳಿ ಎಲ್ಲರೂ ಮನೆಗೆ ಹೋಗಿ ನಾನು ಕರ್ಕೊಂಬರೋಕ್ಕಾಗುತ್ತ ಆಯಿತು ಬಿಡಿ ಬರ್ದೇ ಇದ್ರೆ ಒಳ್ಳೇದೇ ಆಯಿತು ಜಸ್ಟ್ ಇನ್ಫಾರ್ಮೇಶನ್ ಕೇಳಿದೆ ನಂಗೊಂಚೂರು ಕೆಲಸ ಇದೆ ನಾನು ಬರ್ತೀನಿ ಬಾಯ್ ಬಾಯ್ ಏಯ್ ಏಯ್ ಏನು ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೆಯಾ ಕೆಲಸ ಯಾರೋ ಮಾಡ್ತಾರೆ ನೋಡು ನೀನು ಹೀಗೆ ಮಾಡ್ತಿದ್ರೆ ನಿನ್ಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಗೊತ್ತಲ್ಲ ಸರ್ ತಾಯಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ತುಂಬ ಕೆಲಸ ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬಂದು ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಸರ್ ಬಾಯ್ ಬಾಯ್ ಏ ಅಭಯ್ ಅಭಯ್ ಹೋಗಿ ಹೋಗಿ ಇವನನ್ನ ಕೆಲಸಕ್ಕೆ ಸೇರಿಸ್ಕೊಂಡಲ್ಲ ನನ್ನ ಬುದ್ಧಿಗೆ ನಾನೇ ಹೊಡ್ಕೋಬೇಕು ಏನು ಪುಷ್ಕರ್ ತುಂಬ ಸಿಟ್ಟಲ್ಲಿದ್ದೀರಾ ಅದೇ ಸರ್ ಅಭಯ್ ವಿಷಯ ಅವನು ಕರೆಕ್ಟ್ ಟೈಮಿಗೆ ಬರಲ್ಲ ನೀವು ಅವನಿಗೆ ಬೈಯೋದು ಬಿಡಲ್ಲ ಓ ಶಿಟ್ ಸಾರಿ ಪುಷ್ಕರ್ ಮೆಂಬರ್ಶಿಪ್ ಕಾರ್ಡ್ ತರದೇ ಮರೆತುಬಿಟ್ಟೆ ಪರವಾಗಿಲ್ಲ ಬಿಡಿ ಸರ್ ನೀವು ಮೆಂಬರ್ ಅಂತ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತು ನೀವು ಹೋಗಿ ಆರಾಮಾಗಿ ಸ್ವಿಮ್ ಮಾಡಿ ಥ್ಯಾಂಕ್ ಯು ಬ್ಯಾಚಸ್ ಟೈಮಿಂಗ್ ಚೇಂಜ್ ಆಗಿರೋದು ಗೊತ್ತಾಯ್ತು ತಗೊಳ್ಳಿ ಹಾಯ್ ಅಂಕಲ್ ಹಾಯ್ ಆಂಟಿ ನೇಹ ಬಕ್ಕೂತ್ಕೊ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಹೇಗಿದ್ದೀರಾ ಆಂಟಿ ನಮಗೆ ನಮ್ಮ ಚೆನ್ನಾಗೇ ಇದ್ದೀವಿ ಸುಜಿಗೆ ಒಂದು ಮದುವೆ ಅಂತ ಆದರೆ ನೆಮ್ಮದಿಯಾಗಿ ಕಣ್ಣು ಮುಚ್ಬೋದು ಖಂಡಿತ ಆಗತ್ತೆ ಆಂಟಿ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ನಮಗೂ ಅದೇ ಕನಸಮ್ಮ ಅವಳಿಗಿನ್ನೂ ಚಿಕ್ಕ ವಯಸ್ಸು ಅವಳ ಬದುಕು ಈಗ ಶುರು ಆಗ್ತಾ ಇದೆ ಈಗಷ್ಟೇ ಚಿಗುರ್ತಾ ಇರೋ ಬಳ್ಳಿನ ಚೂಟ್ ಹಾಕೋದು ಎಷ್ಟು ಸರಿ ಹೇಳ ಅವಳಿಗೆ ಇದನ್ನೆಲ್ಲ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಅತ್ತೆ ಮಾವನ ಸಂಸಾರ ಅಣ್ಣನ ಸಂಸಾರ ಕೂಗಿಸೋದ್ರಲ್ಲಿ ಅವಳ ಜೀವನ ಮುಗಿದೋಗ್ಬೇಕಾ ಕಷ್ಟಪಟ್ಟು ಪಟ್ಟು ಬದುಕಲ್ಲಿ ಸುಖ ಏನು ಅನ್ನೋದೇ ಅವಳಿಗೆ ಗೊತ್ತಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂಕಲ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಎಷ್ಟು ಅಂತ ವೆಯ್ಟ್ ಮಾಡ್ಬೇಕಮ್ಮ